Hi. Hi. ಸೂಪರ್ ಚಿಲ್ಲಿ ಚಿಕನ್ ಬಾ ಕೂತ್ಕೋ ಹೋಗೋಣ. ಇವ್ ನಮ್ಮ ಹಳೆ ಗಿರಾಕಿ. ಹೌದು. ಓ ಏನಮ್ಮ ಹಳೆ ಗಿರಾಕಿ? ಯೋ ಯಾವ ಜನ್ಮದ ಶತ್ರುಗಳಪ್ಪ ನೀವು? ನನ್ನ ಸಂತೋಷವಾಗಿರೋಕೆ ಬಿಡ್ತಾ ಇಲ್ವಲ್ಲ. ಮೊನ್ನೆ ಒಬ್ಬಳ ಜೊತೆ ಬಂದಿದ್ದೆ, ಇವತ್ತು ಒಬ್ಬಳ ಜೊತೆನಾ? ಏನ್ ನಮಗ್ ಸಪ್ಲೈ ಮಾಡಕ್ ತಾನೆ? ಸಪ್ಲೈ ಅಂದ್ರೆ ನಮ್ ರಿಪ್ಲೈ ಬೇರೆ ಆಗಿರುತ್ತೆ. ನಾವಿಬ್ರು ಮದುವೆ ಮಾಡ್ಕೊಳಕ್ ಹೋಗ್ತಾ ಇದೀವಿ. ಎಲ್ಲಿ? ಗುಡೆ ಮಾರಹಳ್ಳಿ ಗುಮ್ಮಪ್ಪನ ದೇವಸ್ಥಾನದಲ್ಲಿ. ಬಾರೋ. ಬಾಯ್. ಯೋ ಮದುವೆ ಮಾಡ್ಕೊಂತ ಹೇಳಿ ಮಧ್ಯ ರಸ್ತೆಯಲ್ಲಿ ನಿಂತಿದ್ದೀರಲ್ಲ. ಮದುವೆ ಆಮೇಲೆ ಮಾಡ್ಕೊಳ್ಳುವಂತೆ ಮೊದಲು ಶಾಸ್ತ್ರನ ನಾವು ಮುಗಿಸ್ತೀವಿ. ಶಾಸ್ತ್ರ ಅಂದ್ರೆ? ಅಂದ್ರೆ ಸೋಬ್ನ ಅಂತ. ಇವ್ರೇನೇನೋ ಮಾತಾಡ್ತಿದ್ದಾರೆ, ನಿಮಗ್ ಕೋಪ ಬರ್ತಿಲ್ವಾ? ಬರ್ತಾ ಇದೆ. ಯೋ ನನಗೇನಾದ್ರೂ ಕೋಪ ಬಂದ್ರೆ ನಿಮ್ಮಿಬ್ರು ಮಾರ ತೆಗಿಬಿಡ್ರಯ್ಯ, ಹೊರಟೋಗ್ಬಿಡ್ರಯ್ಯ, ಅಕ್ಕೈ ಮುಗಿದು ಕೇಳ್ಕೊತೀನಿ ಹೋದ್ರಪ್ಪ. ನಿನ್ ಡಾರ್ಲಿಂಗ್ ಇಲ್ಲಿ ರೋಲಿಂಗು. ನೀನ್ ಎಷ್ಟು ಸ್ಟ್ರಾಂಗ್ ಆಗಿದ್ಯಾ? ಏನ್ ಹಂಗ ನೋಡ್ತಿದ್ಯಾ? ಸತ್ಯವಾಗ್ಲೂ ಹೇಳ್ತೀನಿ, ನೋಡಕ್ ನೀನು ಕಪ್ಪಗ್ ದಪ್ಪಗಿದ್ರು, ಮುಖದಲ್ಲಿ ಒಂಥರ ಗಂಡ. ಅವನ್ ಬರ್ತಾ ಇದ್ದಾನೆ, ನನ್ಗೆ ಅವನ್ ಕಂಡ್ರೆ ಆಗಲ್ಲ. ನಾನ್ ನಿನ್ ಜೊತೆ ಬರ್ಬೇಕು ಅಂದ್ರೆ ನೀನ್ ಅವನ್ನ ಓಡಿಸ್ಬೇಕು. ನೀನ್ ನನ್ ಜೊತೆ ಬರ್ತೀಯಾ? ಶೂರ್. ಏ ಭುಜ, ನಿನ್ ಮನೆಗ್ ಹೋಗೋ. ಯಾಕೋ ಹೋಗ್ಬೇಕು? ಹೋಗೋ. ಹೋಗಲ್ಲ. ಹೋಗೋ. ಏನ್ ವಾಕಿಂಗ್ ಸ್ಟೈಲು, ಅದೇನ್ ಪರ್ಸನಾಲಿಟಿ! ವಾ 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 ವಾ, ಒಳ್ಳೆ ಒಳ್ಳೆ ಮನ್ಮಥ ಇದ್ದಾಗಿದ್ಯಾ. ಆ ಕಣ್ಣು, ಆ ಮೂಗು, ಆ ಮೀಸೆ ಎಲ್ಲ ಇರೋ ಜಾಗದಲ್ಲೇ ಇದೆ. ನಿನ್ನ ನೋಡ್ತಾ ಇದ್ರೆ ಒಳ್ಳೆ ಸಿನಿಮಾ ಹೀರೋ, ಸಿನಿಮಾ ಹೀರೋ ತರ ಕಾಣ್ತಾ ಇದ್ಯಾ. ನನ್ನ ನಿನ್ನ ಜೋಡಿ ಸೂಪರ್. ಹೌದಾ? ಮುಗ್ದಿದ್ದು ನಿನ್ನ ಅನ್ಕೋಬೇಡ. ಆ ಕರಿಯನ್ನ ನನ್ಗವ್ ನೋಡಿದ್ರೆ ಆಗಲ್ಲ. ನೀನ್ ಅವನ ಓಡಿಸ್ಬಿಡು, ನಾನ್ ನಿನ್ ಜೊತೆಲೆ ಬಂದ್ಬಿಡ್ತೀನಿ. ನಿಜವಾಗ್ಲು ನಿಮ್ ಅಪ್ಪನಾಣೆ. ಏಯ್ ನನ್ ಮೇಲೆ ಕೈ ಮಾಡ್ತೀಯನ? ಹೇಗೆ ಪ್ರಯೋಜನ ಇಲ್ಲ. ಏನಿದು ಸುಖಾನೇ ಇಲ್ಲ, ಕೋಳಿ ಜಗಳಾಡ್ತಾ ಇದ್ದೀರಾ? ಈಗ ನೋಡ್ತಾ ಇರೋನ. ಲೇ ಭೋಜ, ನಮ್ ನಮ್ಮಲ್ಲಿ ಹಾಕೋ ಜಗಳ, ನೀ ಮನೆಗೆ ಹೋಗು. ಅವಳು ನನ್ನ ಜೊತೆ ಬರ್ತೀನಿ ಅಂದಿದ್ದಾಳೆ. ಏಯ್ ಅವಳು ನನ್ನ ಪರ್ಸನಾಲಿಟಿ ಲೈಕ್ ಮಾಡಿ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದಾಳೆ. ಹೌದಾ? ಹೌದು. ಎಲ್ಲೋದ್ಲಿ ಇವಳು? ಏನ್ರಯ್ಯ ರೇಪ್ ಮಾಡಕ ಹೋಗ್ತೀರಾ? ನೋಡ್ದ ಗ್ಯಾಪ್ ಇಲ್ದೆ ಮೈ ಮೇಲೆ ಹ್ಯಾಗ ಮ್ಯಾಪ್ ಹಾಕಿದ್ದಾಳೆ ಅಂತ. ಯಾರು?
Your Honor, this case is nothing but a pre-calculated rape. ಇದೇ ಕೋರ್ಟ್ನಾಗ ತನ್ನ ಮಾನ ಕಳೆದ್ರು ಅನ್ನೋ ಒಂದೇ ಒಂದು ಕಾರಣಕ್ಕ ಈತ ರಾಗಿಣಿ ಅವರ ಮಾನದ ಜೊತೆನೆ ಆಟ ಆಡ್ಯಾನ. ಹಿ ಈಸ್ ಮೋಟಿವೇಟೆಡ್ ಟು ಟೇಕ್ ರಿವೆಂಜ್. ಡ್ಯೂಟಿ ಮಾಡ್ತಾ ಇದ್ದ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಇಂಥ ದೌರ್ಜನ್ಯ ನಡೆದೈತಿ ಅಂದ್ರ ಇನ್ನ ಸಾಮಾನ್ಯ ಪಬ್ಲಿಕ್ ಗತಿ ಏನ್ರಿ? ಇಂಥ ಹೀನ ಕೃತ್ಯ ಎಸಗಿರು ಜಗದೀಶ್, ಸುಧೀರ್, ನರಸಿಂಹ ಹಾಗೂ ಇವರಿಗೆ ಸಹಕಾರ ನೀಡಿದಂತ ಶಮಿತಾ ಅವರಿಗೆ ಮರಣದಂಡನೆ ಸರಿಯಾದ ಶಿಕ್ಷೆ. ಯುವರ್ ಆನರ್, ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಕೋರ್ಟು ಸಾಕ್ಷಿ ಆಧಾರಗಳ ಮೇಲೆ ತೀರ್ಪು ನೀಡುತ್ತೆ. ಆದರೆ ಈ ಕೇಸಲ್ಲಿ ಅತ್ಯಾಚಾರ ನಡೆದಿದೆ ಅಂತ ಹೇಳೋದಕ್ಕೆ ಯಾವ ಸಾಕ್ಷಿಯೂ ಇಲ್ಲ. ಅದು ಗೊತ್ತಿದ್ರೂ ಸೋಕಾಲ್ಡ್ ವಿಕ್ಟಿಮ್ಗಳ ಪರವಾಗಿ ಮಾನ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೆಣ್ಣನ್ನು ದೇವತೆ ಅಂತಾರೆ, ಓಕೆ ಒಪ್ಕೊಳ್ಳೋಣ, ಕಾಲ್ಗೂ ಬೀಳೋಣ. ಆದರೆ ಆ ಹೆಣ್ಣು ರಾಕ್ಷಸಿ ಅಂತಾದರೆ ಯಾರು ತಾನೇ ಅವಳು ಕಾಲಿಗೆ ಬೀಳೋಕ್ಕಾಗುತ್ತೆ ಹೇಳಿ? ರಾಗಿಣಿ ಏಂಜಲ್ ಅಲ್ಲ, ವಿಚ್. ಶಿ ಈಸ್ ಎ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ಎ ನಿಂಫೋಮ್ಯಾನಿಕ್, ಕಾಮ ಪಿಶಾಚಿ. ಐ ಅಬ್ಜೆಕ್ಟ್ ದಿಸ್ ಯುವರ್ ಆನರ್. ಒಂದು ಹೆಣ್ಣು ಮಗಳನ್ನ ಈ ತರ, ಅದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ ಯುವರ್ ಆನರ್, ಅದನ್ನು ಎಕ್ಸಿಬಿಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಬ್ಜೆಕ್ಷನ್ ಓವರ್ ಓಲ್ಡ್, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ASP ರಾಗಿಣಿ 2012 ಮಾರ್ಚ್ 25 ರಾತ್ರಿ ಸುಮಾರು 8 ಗಂಟೆಗೆ ರೋಡ್ ಸೈಡಲ್ಲಿ ನಿಂತಿದ್ದ ಬಸವರಾಜ್ನ ತಮ್ಮ ಡಿಪಾರ್ಟ್ಮೆಂಟ್ ವೆಹಿಕಲಲ್ಲಿ ಪಿಕಪ್ ಮಾಡ್ತಾರೆ. ಪಿಕಪ್ ಮಾಡಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತಾವು ಕುಡಿದು ಅವನಿಗೂ ಕುಡಿಸಿ ಅವನನ್ನು ತನ್ನ ಮೈ ಮೇಲೆ ಎಳ್ಕೊಂಡು ಸ್ಯಾಡಿಸ್ ಥರ ಪರ್ಚಿ ಗಾಯ ಮಾಡ್ತಾರೆ. ಅದನ್ನೇ ಎಂಜಾಯ್ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಶಿ ರೇಪ್ಸ್ ಹಿಮ್. ಅಲ್ಲಿಂದ ತಪ್ಪಿಸ್ಕೊಂಡು ಬಂದ ಬಸವರಾಜು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಫಸ್ಟ್ ವಿಟ್ನೆಸ್ SI ಮಾದೇಗೌಡ. ಬಸವರಾಜು ನನ್ನ ಹತ್ರ ಬಂದಾಗ ತುಂಬ ಗಾಬರಿ ಆಗಿದ್ರು. ಅವ್ರ ಮುಖ ಮೈ ಮೇಲೆ ತರಚಿದ ಗಾಯಗಳಾಗಿದ್ವು, ಅದನ್ನ ನೋಡಿ ಕಂಪ್ಲೇಂಟ್ ತಗೊಂಡೆ. ರಾಗಿಣಿ ಅವ್ರ ಮೇಲೆ ಇದಕ್ಕೆ ಮುಂಚೆನೂ ಈ ಥರದ ಕಂಪ್ಲೇಂಟ್ಗಳು ಬಂದಿದ್ವು. ಇವರ ತಕ್ಷಣ ಆಕ್ಷನ್ ತಗೊಳ್ಳೋದು ಬಿಟ್ಟು ಇಷ್ಟು ದಿವಸ ಆದ್ಮೇಲೆ ಯಾಕೆ ಹೇಳ್ತಿದ್ದೀರಿ? ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆ ಹೋಗುತ್ತೆ ಅಂತ ಕಂಪ್ಲೇಂಟ್ನ ಅವತ್ತೆ ರಿಜೆಕ್ಟ್ ಮಾಡಿದೆ ಇವರ. ಇವಾಗ ಮಾನ ಹೋಗ್ಲಿಲ್ವೇನೆ? ಕೋರ್ಟ್ವರೆಗೂ ಬಂದು ಅವರೇ ಮಾನ ಕಳ್ಕೊಳ್ತಾ ಇದ್ದಾರೆ. ನಾನು ಕಳಿತಲ್ಲ ಇವರ. ಐ ಅಬ್ಜೆಕ್ಟ್ ದಿಸ್ ಯುವರ್ ಆನರ್. ಇಂಥ ಒಂದು ಸುಳ್ಳು ಹೇಳಿಕೆನ ಸಾಕ್ಷಿ ಅಂತ ನ್ಯಾಯಾಲಯ ಪರಿಗಣಿಸಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಸಾಕ್ಷಿಗಳು ತಮ್ಮ ಹೇಳಿಕೆಯನ್ನು ಪೂರ್ತಿ ಮಾಡೋದಕ್ಕೆ ನ್ಯಾಯಾಲಯ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇವರ್ ಆನರ್. ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಎರಡನೇ ವಿಟ್ನೆಸ್ ಬಸವರಾಜ್ ಅಲಿಯಾಸ್ ಬಸಿಯಾ. ಇಲ್ಲಿ ಮಠ ಲಾರಿ ಕೃಷ್ಣಮೂರ್ತಿ ಅವರು ಹೇಳಿದಲ್ಲ ಕರೆ ಸರ್, ರಾಗಿಣಿಯವರು ಚೂರಿದ ಕಡೆಯೆಲ್ಲ ಗಾಯ ಆಗೈತಿ. ಕಾಪಿ ಆಫ್ ಮೆಡಿಕಲ್ ಸರ್ಟಿಫಿಕೇಟ್ ತಗೊಳ್ಳಮ್ಮ. ಮೂರನೇ ವಿಟ್ನೆಸ್, ಅವತ್ತು ರಾಗಿಣಿಯವರು ಕುಡ್ದಿದ್ರು ಅಂತ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿರೋ ಡಾಕ್ಟರ್ ಲತಾ. ಅವ್ರ ಬಾಡಿಲಿ ಆಲ್ಕೋಹಾಲ್ ಏನೋ ಇತ್ತು, ಆದ್ರೆ ಅವರೇ ಕುಡ್ದಿದ್ರು ಅಥವಾ ಬೇರೆ ಯಾರಾದ್ರೂ ಬಲವಂತ. ಡಾಕ್ಟರ್ ಲತಾ, ನೀವು ಡಾಕ್ಟರ್ ಲಾಯರ್ ಅಲ್ಲ, ಕೇಳಿದ್ದಕ್ಕಷ್ಟೇ ಉತ್ತರ ಕೊಡಿ. ಆಲ್ಕೋಹಾಲಿಕ್ ಕಂಟೆಂಟ್ಸ್ ಅವ್ರ ಬಾಡಿನಲ್ಲಿ ಇದ್ದಿದ್ದು ನಿಜ. ನಾಲ್ಕನೇ ವಿಟ್ನೆಸ್, ಕಾಲೇಜ್ ಸ್ಟೂಡೆಂಟ್ ಶಮಿತಾ. ಅವತ್ತು ನನಗೆ ಸಿಟಿ ಬಸ್ ಮಿಸ್ ಆಗಿತ್ತು ಅಂತ ಮನೆ ಕಡೆ ನಡ್ಕೊಂಡು ಹೊಂಟಿದ್ದೆ. ಒಂದು ಬಿಲ್ಡಿಂಗ್ ಹತ್ರ ರಾಗಿಣಿಯವ್ರ ಜೀಪ್ ಬಂದು ನಿಂತ್ಕೊಂತು. ಅವ್ರ ಸಾಹಸಗಳ ಬಗ್ಗೆ ಬಹಳಷ್ಟು ಕೇಳಿದ್ದೆ, ಟಿವಿ ಆಗೂ ನೋಡಿದ್ದೆ. ಕುತೂಹಲಕ್ಕ ಅಲ್ಲೇನ್ ನಡೀತೈತಿ ಅಂತ ಮ್ಯಾಲ ಹತ್ತು ನೋಡಿದ್ರ ಅವ್ರು ಇವ್ರ ಜೋಡಿ ಕುಂತು ಕುಡಿಯಕ್ ಹತ್ತಿದ್ರು. ಅವ್ರ ಕಟ್ಟ ಅಭಿಮಾನಿ ಆದ ನನಗೆ ಆ ದೃಶ್ಯ ಎಲ್ಲ ನೋಡಿ ಬಹಳ ಬೇಸರ ಆತು. ಸ್ವಲ್ಪ ತಾಕ್ತಿದ್ದಂಗೆ ಆ ಹೊಲಸ್ತನ ನೋಡಕ್ ಆಗ್ಲಾರ್ದೆ ಓಡ್ ಬಂದ್ಬಿಟ್ಟೆ. ರಾಗಿಣಿಯವರು ಮೈ ಮೇಲೆ ಬಟ್ಟೆ ಇಲ್ಲಂಗ ಈ ಮೂರು ಮಂದಿ ಬ್ಯಾಡ ಬೇಡ ಅಂದ್ರು ಅವ್ರ ಮೈ ಮೇಲೆ ಬಿದ್ದು ಚಕ್ಕಂದ ಆಡಕ್ ಹತ್ತಿದ್ರು. ಮಿಸ್ ರಾಗಿಣಿ, ನೀವೇನಾದ್ರು ಹೇಳೋದೈತಾ? ಈಗಾಗ್ಲೇ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ನನಗ್ ಚಟ್ಟ ಕಟ್ಟಿ ಬೆಂಕಿ ಇಡ್ತಾ ಇದಾರೆ. ಏನಂತ ಹೇಳಿ, ಕುಡ್ದಿದ್ದು ನಾನಲ್ಲ, ಬಲವಂತವಾಗಿ ಇವರೆಲ್ಲ ಸೇರ್ಕೊಂಡು ಕುಡಿಸಿದ್ದಾರೆ ಅಂದ್ರೆ ನಂಬ್ತೀರಾ? ಇಲ್ಲಿ ಮನಸ್ಸಾಕ್ಷಿಗಳು ಮೈಲಿ ಆಗ್ತಾ ಇದೆ, ಮನಸ್ಸು ಭಾವನೆಗಳ ಅತ್ಯಾಚಾರ ಆಗ್ತಾ ಇದೆ. I was raped! I was trapped! And now I'm being framed, Your Honor! I was raped by false cultural ambassadors. I was trapped by my own sisterhood and brotherhood. Manatma kagiro nona, yara hatra ho gheli! Yara hatra ho gheli! Kaadu mera tu human rights na kaapadake! Adina kadyo kalla jensa hai, Your Honor!
ವಾದ ವಿವಾದಗಳನ್ನು ಆಲಿಸಿದ ನಂತರ ಸಾಕ್ಷ್ಯಾಧಾರಗಳ ಪ್ರಕಾರ ಮಿಸ್ ರಾಗಿಣಿಯವರ ಇಚ್ಛೆಯ ಮೇರೆಗೆ ಈ ಸೆಕ್ಸ್ ಪ್ರಕರಣವು ನಡೆದಿದೆ ಎಂದು ನ್ಯಾಯಾಲಯಕ್ಕೆ ದೃಢಪಟ್ಟಿದ್ದು ಹಾಗೂ ಇವರ ಮೇಲೆ ಅತ್ಯಾಚಾರ ನಡೆದಿದೆ ಎಂದು ಯಾವ ಕುರುಹೂ ಸಾಬೀತಾಗಿಲ್ಲವಾದ್ದರಿಂದ ಆರೋಪಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಹಾಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗಳನ್ನು ನಾಶಪಡಿಸಿರುವ ಎಸ್ಐ ಮಾದೇಗೌಡರವರನ್ನು 3 ತಿಂಗಳ ಕಾಲ ಕರ್ತವ್ಯದಿಂದ ಅಮಾನತುಗೊಳಿಸಲಾಗಿದೆ ಎಂದು ಈ ನ್ಯಾಯಾಲಯ ಆದೇಶ ಹೊರಡಿಸಿದೆ. Oh, my God.